ವಳಮುಗ್ರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಸ್ನಾತಕೋತ್ತರ ಪದವಿಯಲ್ಲಿ 80%ಕ್ಕಿಂತ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಅಭಿನಂದನಾ ಸಮಾರಂಭ ಹಾಗೂ ವಿದ್ಯಾಮಾತ ಅಕಾಡೆಮಿ ಪುತ್ತೂರು ಇವರಿಂದ ಎಸ್ಎಸ್ಎಲ್ಸಿ ಇಂದ ಮೇಲ್ಪಟ್ಟ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮಾಹಿತಿ ಕಾರ್ಯಾಗಾರ ಕಾರ್ಯಕ್ರಮವು ಅಕ್ಷಯ ಆರ್ಕೇಡ್ ಕುಂಬ್ರಾ ಇದರ ಸಭಾಭವನದಲ್ಲಿ ನಡೆಯಿತು। कर्नाटक सरकार समाज कल्याण निगम मंडली माजी अध्यक्ष दिव्यप्रभा चिल्तडकर दीप प्रज्वलने कार्यक्रम उद्घाटन श्रीमती दिव्यप्रभा चिल्तडकर विविध क्षेत्र साधने साधक अभिनंदन सल्लिसिदरु। कार्यक्रम अध्यक्षत पुत्तूर विधानसभा क्षेत्र माजी शासक शकुंतला टे शेट्टी वह पुत्तूर वकील कुम्रश्री दुर्गा प्रसाद रई अभिनंदना भाषण विविध क्षेत्र साधने साधक अभिनंदन सल्लिसलायितु। इष्टे अल्लदे एसएसएलसी पियुसी पदवी स्नातकोत्तर पदवियल्लि अति हेच्चु अंक पडेद विद्यार्थिगळन्नु गुरुतिसि विद्यार्थि वेतनवन्न वितरिसलायितु। वळमगु ग्राम पंचायत अध्यक्षर त्रिवेणी पल्लत्तारु वळमगु ग्राम पंचायत उपाध्यक्षर सुंदरी पर्पुंज ख्यात रंग कलाविदर सुंदर रई मंदार विद्यामाता अकाडमी पुत्तूर स्थापकाध्यक्षर भाग्यश रई एपीएमसी पुत्तूर माजी अध्यक्षर राधाकृष्ण रई बोडियारु पुत्तूर अक्षय ग्रूप्स उद्यमी जयंत नडुबैलु कामधेनु विविधोद्देश चारिटेबल ट्रस्ट सुळ्ळ्यद गौरवाध्यक्षर माधवगौड बेळ्ळारे मर्कजुल हुदा विमेन्स कॉलेज कुम्रा इदर कार्याध्यक्षर एसएम बशीर हाजी शेख मले सेरिदंते हलवारु मंदी गण्यरु उपस्थितरिद्दरु। कार्यक्रम स्पर्श सहायवाणी सर्वे मुंडूरिन संचालकर शिवनाथ रई मेगिनगुत्तु अध्यक्षर रक्षित रई मुगेरु संचालकर शशिकिरण रई नूजिबैलु प्रधान कार्यदर्शी अशोक पूजारी बुल्लाडी कोशाधिकारी अश्रफ बुजिरोडी उपाध्यक्षर विनोद शेट्टी मुडाल सेरिदंते कार्यकारिणी समितिया सर्व सदस्य उपस्थितरिद्दरु। ನಾವು ಲಕ್ಷ ಲಕ್ಷ ಜನ ಸೇರ್ತೇವೆ ಆ ದೇಶದ ಗಡಿ ಕಾಯುವ ಯೋಧ ನಾನು ಹೋಗಿ ಚೈನಾ ಗಡಿಯಲ್ಲಿ ಹೋಗಿದ್ದೆ ಒಂದು 2 ಕಿಲೋಮೀಟರ್ ನಡೆಯುವಾಗ ಉಸಿರು ಕಟ್ಟಿದ ಹಾಗೆ ನನಗೆ ಆಗಿತ್ತು ಆಗ ಈಗಲ್ಲ 15 ವರ್ಷದ ಹಿಂದೆ ಅಂತ ಚೈನಾದಲ್ಲಿ ಹೆಂಡತಿ ಮಕ್ಕಳು ಸಂಸಾರ ಬಿಟ್ಟು ನಮಿಗಾಗಿ ಕಾಯುವಂತಹ ಯೋಧರು ಯೋಧೆಯರು ಹೆಣ್ಣುಮಕ್ಕಳು ಇದ್ದಾರೆ ಅದು ಅಯ್ಯೇ ಇದು ದೊಡ್ಡ ಸ್ಥಾನ ಅಂತಹ ಯೋಧರು ಅಲ್ಲಿ ನಮ್ಮ ಕಾಯುವಂತ ಯೋಧರು ನಮಗೆ ಅನ್ನ ಕೊಡುವ ಆ ಕೃಷಿಕ ಯಾರು ಸಂದೀಪಿನ ನಾಯಕರು ಕೃಷಿ ಮಾಡ್ತಾನೆ ನಾಯಕರಂದ್ರೆ ಹಣ ಮಾಡಬಹುದು अभिनंदन स्पर्श सहायवाणी
ಬೆಂಬಲ ಧೈರ್ಯ ಇವತ್ತು ಈ ಕಾರ್ಯಕ್ರಮವನ್ನು ಇಷ್ಟು ಜನರ ಮಧ್ಯೆ ನಮಗೆ ಮಾಡಲಿಕ್ಕೆ ಸಾಧ್ಯವಾಗಿದೆ ಮತ್ತೊಮ್ಮೆ ನಿಮಗೆ ನಾನು ತುಂಬುವುದರಿಂದ ಧನ್ಯವಾದಗಳನ್ನು ಹೇಳುತ್ತೇನೆ ಇವತ್ತು ಮಕ್ಕಳು ದೇಶದ ಆಸ್ತಿ ಪ್ರಜೆಗಳು ಯುವಕರು ಈ ದೇಶದ ಬೆನ್ನೆಲುಬು ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ ಈ ಘೋಷಣೆಗಳೆಲ್ಲ ಭಾಷಣಕ್ಕೋ ಮಾತಿಗೋ ಬರಹಕ್ಕೆ ಸೀಮಿತವಾಗಿದೆ ಎಲ್ಲ ಧರ್ಮದೈವನ್ನು ಮತ್ತೊಮ್ಮೆ ಎಬ್ಬಿಸ್ತಾ ಇದ್ದಾರೆ ಕೆ ಜಿ ವಿಜಯಕುಮಾರ್ ರೈ ಅವರು
ಅವರ ಕುಟುಂಬದವರು ಅವರಿಗೆ ಹೇಳೋದು ನೀವೇ ಅವರ ಮನೆ ಕಟ್ತೀರಿ ಉಳ್ಳಾ ಬೀಡಿ ಉರಿಯಾಗಿ ಅಜನಾಡ ಬೀಡಿಯಾಗಿ ಅವರು ಅವರನ್ನ ಅವರ ಸ್ವಂತಕ್ಕೆ ಯಾವುದನ್ನು ಮಾಡ್ತಾ ಇಲ್ಲ ಗ್ರಾಮೀಣ ಕ್ಷೇತ್ರದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಮತ್ತು ರಾಜಕೀಯವಾಗಿ ಇತರರಿಗೆ ಸ್ವಲ್ಪ ದೂರ ಆಗಿದ್ದಾರೆ ಅವರನ್ನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ನಾವು ಗ್ರಾಮೀಣ ಸಂಘಕ್ಕಾಗಿ ಗುರುತಿಸಿದ್ದೇವೆ ಅವರಿಗೆ ಆತ್ಮೀಯ ಶುಭ ಹಾರೈಕೆಗಳು ಮತ್ತೊಬ್ಬರು ಶ್ರೀರಪ್ಪ ನಾಯಕ ಹೊನ್ನಾಳಿ ಸಾಂಪ್ರದಾಯಿಕ ಕೃಷಿ ಅಡಿಯಲ್ಲಿ ಅವರನ್ನು ಗುರುತಿಸ್ತಾ ಇದ್ದೇವೆ ನಾವು ಈ ಕೃಷಿ ಪ್ರಶಸ್ತಿ ಕೊಡುವಾಗ ಹೆಚ್ಚಾಗಿ ಗುರುತಿಸಿದೆ ಅಂತ ಹೇಳಿದ್ರೆ ಅವರಿಗೆ ಎಷ್ಟು ಸಾವಿರ ಗಿಡ ಉಂಟು ಒಂದು 10,000 ಗಿಡ ಇದ್ರೆ ಅವರನ್ನು ಗುರುತಿಸುವಂತದ್ದು ಶ್ರೀರಪ್ಪ ಗೌಡರ 10,000 ಗಿಡ ಇಲ್ಲ ಅವರ ಗುಡ್ಡ ಪ್ರದೇಶ ಮತ್ತು ಪ್ರದೇಶದಲ್ಲಿ ಅವರು ಕೃಷಿಯೊಂದಿಗೆ ನಮ್ಮ ಸಕಲೇಶ್ವರದ ಕಾಫಿಯನ್ನು ಕೂಡ ಬೆಳೆಸ್ತಾರೆ ಅವರಿಗೆ ಒಂದು 2 ಕಿಲೋ ಕಾಫಿ ಆಗ್ತದೆ ಅಂತ ನನಗೆ ಸುದ್ದಿ ಕೇಳಿದ್ವಿ ನಾವು ಅದನ್ನು ಅವರು ಮಾರಾಟ ಮಾಡಿದ್ರೆ ಹೀಗೆ ಕೊಡ್ತಾರಂತೆ ಕಾಫಿ ಕೃಷಿಯನ್ನು ಮಾಡುವವರು ಕರಿಮೆಣಸು ಕೃಷಿಯನ್ನು ಮಾಡುವವರು ಇಲ್ಲ ಸಾಂಪ್ರದಾಯಿಕ ಗೊಬ್ಬರವನ್ನು ಕೊಟ್ಟು ಕೊಡುವಂತಹ ಶ್ರೀರಪ್ಪ ನಾಯಕ ಮೊದಲಾಗಿ ನಮಗೆ ಆದರ್ಶರು ರಾಜಕೀಯವಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ ಧಾರ್ಮಿಕವಾಗಿ ನಮ್ಮನ್ನು ಸ್ಪಂದಿಸುವಂತಹ ವ್ಯಕ್ತಿ ಇವರನ್ನ ಈ ಸಂದರ್ಭದಲ್ಲಿ ನಾವು ಈ ಸಂಘಟನೆಯೊಂದಿಗೆ ಅವರನ್ನ ಸನ್ಮಾನಿಸುವುದು ನಮ್ಮ ಕರ್ತವ್ಯ ಆದ್ದರಿಂದ ಅವರಿಗೆ ಕೂಡ ಶುಭ ಹಾರೈಕೆಯನ್ನು ಕೊಡ್ತಾ ಇದ್ದೇನೆ ಕೊರೋನಾ ಸಂದರ್ಭ ಬಂದಿತ್ತು 2 ವರ್ಷದ ಹಿಂದೆ ಅಂತ ಸಂದರ್ಭದಲ್ಲಿ ಕೆಲವು ಮಕ್ಕಳು ಬಹಳ ಕಷ್ಟಪಟ್ಟು ವರ್ಷ ಆ ಸಂದರ್ಭದಲ್ಲಿ ಕೆಲವು ಮನೆ ಮಕ್ಕಳಿಗೆ ಊಟಕ್ಕೂ ಕೂಡ ಬರಲಾಡುವಂತಹ ಪರಿಸ್ಥಿತಿ ಬಂದಂದ್ರೆ ಎಲ್ಲ ಗೊತ್ತಿದೆ ಕೊರೋನಾ ಏನೆಲ್ಲ ಆಗಿದೆ ಅಂತ ಸಂದರ್ಭದಲ್ಲಿ ಮಕ್ಕಳಿಗೆ ಹೆಚ್ಚು ಅಂಕ ಪ್ರದರ್ಶನ ನನಗೆ ಖುಷಿಯಾಗಿದೆ ವರ್ಷ ಇಂತ ಮಕ್ಕಳು ಈ ಸಂದರ್ಭದಲ್ಲಿ ನಾವು ಗುರುತಿಸಿದ್ರೆ ಒಳ್ಳೆಯದು ಅಂತ ಹೇಳುವಂತಹ ಸಂದರ್ಭದಲ್ಲಿ ನಾವು ಸ್ಪರ್ಶ ಸಾಮಾನ್ಯ ಕೆಲವು ಸಮಾನ ಮನಸ್ಕರ ಸೇರಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಬಹುಶಃ ನಮ್ಮ ಆ ಸಂದರ್ಭದಲ್ಲಿ ನಾವು ಕಿಟ್ಟಿ ಅನ್ನಬಹುದು ಅಥವಾ ಯಾವುದೇ ಒಂದು ಮಕ್ಕಳನ್ನು ಪ್ರೋತ್ಸಾಹ ಕೆಲಸವನ್ನು ಮಾಡುವಾಗ ನಾನು ನನ್ನ ಅಭ್ಯಾಸ ನಿಮ್ಮ ಎಷ್ಟು ಜನರಿದ್ದಾರೆ ಅವರಿಗೆ ಮೆಸೇಜ್ ಅನ್ನು ಹಾಕುವಂಥದ್ದು ಆದರೆ ಸುಮಾರು 4,000 ಜನರಿದ್ದಾರೆ ನನ್ನ ಗ್ರೂಪಲ್ಲಿ ಬಹುಶಃ ಅದು ದಿವ್ಯಕರಣ ಕೂಡ ಹೋಗುತ್ತದೆ ಆ ಮೆಸೇಜ್ ನಾನು ದೇವಸ್ಥಾನದ ಬ್ರಹ್ಮಸ ಇರ್ಬೋದು ಏನೋದರೆ ಇರ್ಬೋದು ಯಾವುದೇ ಒಂದು ಕಾರ್ಯಕ್ರಮ ನಾವು ಮಾಡಿದ್ರೆ ಆ ಕಾರ್ಯಕ್ರಮವನ್ನು ಗುರುತಿಸುವಂಥದ್ದು ಅದರಿಗೆ ಖುಷಿ 12-22 ಗ್ರಾಮ ಪಂಚಾಯತ್ನಲ್ಲಿ ಈ ಕೆಲಸ ಕಾರ್ಯಕ್ರಮ ಮಾಡಬೇಕಂದ್ರೆ ಸುಮಾರು 20 ಲಕ್ಷದಷ್ಟು ಹಣ ಬೇಕು ಸಣ್ಣ ಮೊತ್ತಲ್ಲ ಇದನ್ನು ಕಾಮಧೇನು ಕಾರ್ಯಕ್ರಮ ಪ್ರಶ್ನೆ ಒದಗಿಸ್ತಾ ಇದ್ದಾರೆ ಬಹುಶಃ ಹೇಳ್ಬೋದು ಹೆಸರಿಗೆ ಅಂತ ಹೆಸರಿಗೆ ಅಂತಲ್ಲ ನಮ್ಮಂತ ಯಾರು ಸಮಾಜ ಸೇವೆ ಕೆಲಸಕ್ಕೆ ಇಚ್ಛುತ್ತಾರ ಅಂತವರಿಗೆ ಇದು ಬೆಳೆದಕ್ಕಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಆದ್ದರಿಂದ ಅವರಿಗೆ ಮೊದಲನ್ನ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮಕ್ಕಳಿಗೆ ವಿದ್ಯೆಗಾಗಿ ಬೇರೆ ಬೇರೆ ಕಷ್ಟಗಳಲ್ಲಿ ಇರುವಂತ ಬಂಧು ಬಾಂಧವರಿಗೆ ಸಹಾಯ ಮಾಡುವಲ್ಲಿ ಕೂಡ ಅವರಿಗೆ ಒಂದು ರೀತಿಯ ಮನಸ್ಸಿನಲ್ಲಿ ನೋಡಿಕೊಟ್ಟಾಗಿ ಆಗ್ತಾ ಇದೆ ಎಂಬ ಮಾತನ್ನು ಹೇಳುತ್ತಾ ಬಹಳ ಉತ್ತಮವಾದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ ನಿಮಗೆ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಈ ಒಂದು ಸಂಘಟನೆಗಳಿಗೆ ವಂದಿಸುತ್ತ ನನ್ನ ಎರಡು ಮಾತುಗಳು
ಸರಿಕೊಂಡು ಬಂದಾಗ ಹೊಸ ಸಂಸ್ಥೆಯನ್ನು ಹೊಸ ಹೆಸರನ್ನು ಇಟ್ಟುಕೊಂಡು ಇವತ್ತು